ಶ್ರೀಲಂಕಾ ಫೈನಲ್ ಪಂದ್ಯವನ್ನು ಸೋತ ನಂತರ ಶನಕ ಹೇಳಿದ್ದೇನು, ಈ ನ್ಯಾಯವಾಗಿ ಪಂದ್ಯವನ್ನು ಸೋತಿದ್ದಾರೆ ಶ್ರೀಲಂಕಾ ತಂಡ. ಇಂಡಿಯಾ ವರ್ಸಸ್ ಶ್ರೀಲಂಕಾ ಫೈನಲ್ ಪಂದ್ಯ ಮುಕ್ತಾಯವಾಗಿದೆ. ನಮ್ಮ ಟೀಮ್ ಇಂಡಿಯಾ 10 ವಿಕೆಟ್ನಿಂದ ಪಂದ್ಯವನ್ನು ಗೆದ್ದಿದ್ದಾರೆ. ಶ್ರೀಲಂಕಾ ತಂಡ ತತ್ತರಿಸಿ ಹೋಗಿದ್ದಾರೆ ಅಂತ ಹೇಳ್ಬೋದು. ಟೀಮ್ ಇಂಡಿಯಾ ಬ್ಯಾಟಿಂಗ್ ಏನು ಹೇಳ್ಕೊಳ್ಳೋ ಥರ ಇರಲಿಲ್ಲ, ಆದರೆ ಬೌಲಿಂಗ್ ಮಾತ್ರ ಬೆಂಕಿಯಾಗಿತ್ತು. ಗುರು ಮೊಹಮ್ಮದ್ ಸಿರಾಜ್ ಒಂದೇ ಓವರ್ನಲ್ಲಿ 4 ವಿಕೆಟ್ 4 ರನ್ಗಳನ್ನು ಕೊಟ್ಟರು. ನಮ್ಮ ನಿಮ್ಮ ಮೆಚ್ಚಿನ ಕ್ಯಾಪ್ಟನ್ ಶನಕ ಹೇಳಿದ್ದೇನು, ಲಂಕಾ ತಂಡದ ನಾಯಕ ಶನಕ ಹೇಳಿದ್ದಾರೆ, ಈ ಒಂದು ಪಿಚ್ಚಲ್ಲಿ ಬ್ಯಾಟಿಂಗ್ ಆಡೋದು ತುಂಬ ಕಷ್ಟವಾಗಿತ್ತು, ಆದರೆ ಮೊಹಮ್ಮದ್ ಸಿರಾಜ್ ಅವರು ಚೆನ್ನಾಗೆ ಬೌಲಿಂಗ್ ಮಾಡಿದ್ದಾರೆ. ಟೀಮ್ ಇಂಡಿಯಾ ತಂಡ ಒಳ್ಳೆ ಗೇಮ್ ಪ್ಲಾನ್ ಮಾಡಿಕೊಂಡು ಬಂದಿದ್ದಾರೆ, ಅದಕ್ಕೆ ನಾನು ಟೀಮ್ ಇಂಡಿಯಾ ತಂಡಕ್ಕೆ ಥ್ಯಾಂಕ್ಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ಮೊಹಮ್ಮದ್ ಸಿರಾಜ್ ಬ್ರಿಲಿಯಂಟಾಗಿ ಬೌಲಿಂಗ್ ಮಾಡಿದ್ದಾರೆ, ಅವರು ಸೂಪರು ಅಂತ ಹೇಳಿದ್ದಾರೆ ಅಂತ ಹೇಳ್ಬೋದು. ಶನಕ ಶನಕ ಅವರ ಬಗ್ಗೆ ಹೇಳೋದಾದರೆ ಫ್ಲಾಪ್ ಪ್ಲೇಯರ್ ಆಗಿದ್ದಾರೆ ಏಷ್ಯಾ ಕಪ್ನಲ್ಲಿ, ಆದರೆ ಶನಕ ಅವರ ತಂಡ ಚೆನ್ನಾಗಿ ಮಾಡಿದೆ, ಅದಕ್ಕೆ ಫೈನಲ್ಗೆ ಬಂದಿದೆ ಅಂತ ಹೇಳ್ಬೋದು. ಫೈನಲ್ ಪಂದ್ಯದಲ್ಲಿ ಟೀಮ್ ಇಂಡಿಯಾ ತಂಡ ದಾಖಲೆ ಮೇಲೆ ದಾಖಲೆ ದಾಖಲೆ ಮೇಲೆ ದಾಖಲೆಯನ್ನು ಬರೆದಿದೆ ಅಂತ ಹೇಳ್ಬೋದು. ಸೂಪರ್ ಆದಂಥ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಟೀಮ್ ಇಂಡಿಯಾ, ಅದಕ್ಕೆ ಗೆದ್ದಿದ್ದಾರೆ. ಇದು ಶನಕ ಟೀಮ್ ಇಂಡಿಯಾ ಮತ್ತು ಸಿರಾಜ್ ಬಗ್ಗೆ ಹೇಳಿದ್ದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ತಾ ಬನ್ನಿ.